ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ಒಂದು ಫ್ರೆಂಚ್ ಮೂವಿ ಮಾಡಿದ್ದೆ, ಅದು ಬಂದುಬಿಟ್ಟು ಬ್ರೆಸಿಸಲ್ಲಿ. ನಾವು ಬ್ರೆಸಲ್ಸ್ ಮಂದಿರದಲ್ಲಿ ಆಗಸ್ಟ್ 15ಗೆ ನಾನು, ನನ್ನ ಫ್ರೆಂಡ್ಸು ಮತ್ತು ನನ್ನ ಮಗಳು ಒಂದು ಡ್ಯಾನ್ಸ್ ಮಾಡಿದ್ವಿ. ಅದಕ್ಕೆ ಅವತ್ತು ಒಂದು ಅಲ್ಲಿ ಮೂವಿ ಮಾಡ್ತಾಯಿದ್ರು ಆ್ಯಂಟ್ವರ್ಕಲ್ಲಿ. ಅವ್ರು ಬಂದುಬಿಟ್ಟು ನೀವು ಮೂವಿದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿ ಕೇಳಿದರು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಯಿತು ಸರಿ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು, ನಮಗೆಲ್ಲ ಅದು ಒನ್ ಡೇ ಪಿಕ್ನಿಕ್ ಥರನೂ ಇತ್ತು, ಆಮೇಲೆ ಮಕ್ಕಳನ್ನ ಬಿಟ್ಟು ಹೋಗೋದು ಇತ್ತು, ಇಂಡಿಯನ್ ಡ್ರೆಸ್ಸಲ್ಲೇ ಬನ್ನಿ ಅಂದಿದ್ರು. ಅವರು ಇಂಡಿಯನ್ ಸೀರೆ ಉಟ್ಕೊಂಡೇ ಬನ್ನಿ ಅಂದಿದ್ರು. ಅದು ಸೀನ್ ಬಂದುಬಿಟ್ಟು ಅವರು ಇಂಡಿಯಾಕ್ಕೆ ಬಂದು ಒಂದು ಲವರ್ಸ್ದು ಏನೋ ಒಂದು ಚಿಕ್ಕದು ಸೀನ್ ಇತ್ತು, ಅದನ್ನು ಇಂಡಿಯಾಕ್ಕೆ ಎಲ್ಲಿ ಬರೋದು ಅಂತಂದ್ಬಿಟ್ಟು ನಮ್ಮನ್ನೇ ಅವರು ಇಂಡಿಯಾ ಥರ ಸೀನ್ ಅಲ್ಲಿ ಮಾಡಿಬಿಟ್ಟು ಹೋಟೆಲ್ನಲ್ಲಿ. ಇವರೇ ನೋಡಿ ಫ್ರೆಂಚ್ ಮೂವಿ ಹೀರೋ ಹೀರೋಯಿನಿ, ನನ್ನ ಫ್ರೆಂಡ್ ಮಾಧುರಿ, ಕವಿತಾ, ಅನುಷ್ಯ. ಇಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾ ಇರುತ್ತೆ, ಒಂದು ಅನುಭವ ಕೂಡ ಆಯಿತು. ಅವರು ನಮಗೆ ಅಲ್ಲಿ ಹೀರೋ ರೇಖರಿಂದ 100 ಯುರೋ ದುಡ್ಡು ಕೂಡ ನಮ್ಮ ಅಕೌಂಟ್ಗೆ ಹಾಕಿದರು. ಆಮೇಲೆ ಒನ್ ಡೇ ಊಟ ಕೂಡ ಅವರು ಅಲ್ಲಿ ಕೊಟ್ಟರು. ಆ್ಯಂಟ್ವರ್ಕ್ ಬಂದುಬಿಟ್ಟು ಡೈಮಂಡ್ ರೆಡಿ ಆಗುತ್ತೆ. ಅಲ್ಲಿ ನಮಗೆ ಜೂದಲ್ಲಿನೇ ಇದು ಶೂಟಿಂಗ್ ಇತ್ತು, ಹಾಗೆಯೇ ನಮಗೆ ನಡು 1 ಅವರು ಜೂ ನೋಡೋಕ್ಕೂ ಕೂಡ ಅವರು ಬಿಟ್ಟು. ನಾವೆಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಸೀರೆ ಮತ್ತು ಚೂಡಿದಾರು ಲೆಹಂಗ ಅವ್ರ ಹತ್ರ ಏನು ಇಂಡಿಯನ್ ಡ್ರೆಸ್ ಇರುತ್ತೆ ಅದನ್ನೇ ವೇರ್ ಮಾಡ್ಕೊಂಡು ಹೋಗಿದ್ವಿ. ಒಂದು ಸಲ ಪಿಕ್ನಿಕ್ಕೂ ಆಗಿತ್ತು, ನನಗೆ ಫ್ರೆಂಚ್ ಮೂವಿದಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿಯಪ್ಪ ಅಂತ ತುಂಬ ಖುಷಿ ಆಯಿತು. ಹಾಗೆಯೇ ಅವರು ಫ್ರೆಂಚ್ ಮೂವಿದು ಸಿಡಿ ಕೂಡ ಕೊಟ್ಟಿದ್ದರು. ಇದೇ ನೋಡಿ ಆ್ಯಂಟ್ವರ್ಕದು ಲಕ್ಷ್ಮೀನಾರಾಯಣ ಟೆಂಪಲ್ಲು, ಅಲ್ಲಿನೂ ಕೂಡ ಅವತ್ತು ನಾವು ಹೋಗಿ ಬಂದ್ವಿ. ಅವರು ಹೀರೋ ಹೀರೋಯಿನಿದು ಏನೋ ಒಂದು ಲವ್ದು ಸೀನ್ ಇರುತ್ತೆ, ಅವ್ರ ತಂದೆ ಬಂದುಬಿಟ್ಟು ಇವನು ಹೀರೋಗೆ ಶೂಟ್ ಮಾಡ್ತಾ ಇರ್ತಾನೆ, ಒಂದು ಸೀನ್ ಇತ್ತು. ನಾವು ಬೆಳಗ್ಗೆ 10 ಗಂಟೆಗೆ ಬಂದುಬಿಟ್ಟು ಅವರು ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದರು, ಸಾಯಂಕಾಲ ಮತ್ತೆ ನಮಗೆ ಬ್ರಸೆಲ್ಸ್ ಮಂದಿರದಲ್ಲಿ ವಾಪಸ್ ಬಿಟ್ಟರು. ಆ ಫ್ರೆಂಚ್ ಮೂವಿ ಹೀರೋ ಇಂಡಿಯಾಕ್ಕೆ ಕರ್ಕೊಂಬಂದಿರ್ತಾನಂತೆ ಅವಳನ್ನ, ಹುಡುಗಿನ. ಅವಾಗೆ ಕರ್ಕೊಂಬಂದಂಗೆ ಅವ್ರ ಫಾದರ್ ಬೇಡ ಅಂತ ಇರ್ತಾರಂತೆ. ಅದು ಹೀರೋಗೆ ಶೂಟ್ ಮಾಡೋದು ಒಂದು ಸೀನ್ ಇತ್ತು, ಫೈಟಿಂಗ್ ಸೀನು. ಅಲ್ಲಿ ನಮ್ಮದೇನು ಮಾತು ಜಾಸ್ತಿ ಏನಿರಲಿಲ್ಲ, ನಾವು ಸುಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋದು, ಅವರು ಬೇರೆ ವಾಯ್ಸ್ ಕೂಡಿಸಿ. ನಾನು ಕೂಡ ಒಂದು ಫ್ರೆಂಚ್ ಮೂವಿದಲ್ಲಿ ಚಿಕ್ಕ ಆ್ಯಕ್ಟಿಂಗ್ ಮಾಡಿನಂತೆ ನನಗೆ ತುಂಬ ಹೆಮ್ಮೆ ಆಯಿತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.